ನಮಸ್ತೆ, ನನ್ನ ಹೆಸರು ಆದಿಮೂರ್ತಿ ಎಂ. ನಾನು ವಿಜಯಪುರದ ಬಿ ಎಲ್ ಡಿ ಎ ಅಸೋಸಿಯೇಷನ್ನ ವಚನ ಪಿತಾಮಹ ಡಾಕ್ಟರ್ ಪಿ ಜಿ ಹಳಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಈಗ ನಿಮಗೆ ಹೌ ಟು ಕ್ರಿಯೇಟ್ ಯುವರ್ ಓನ್ ವೆಬ್ ಪೇಜ್ ವಿತ್ ವರ್ಡ್ಪ್ರೆಸ್ .com ಎನ್ನುವುದರ ಬಗ್ಗೆ ಸೂಚನೆಗಳನ್ನು ಸಲಹೆಗಳನ್ನು ನೀಡುತ್ತಿದ್ದೇನೆ. ಮೊಟ್ಟ ಮೊದಲನೆಯದಾಗಿ, ನೀವು ನಿಮ್ಮ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಆಗಿರುವ ಯಾವುದೇ ಒಂದು ಬ್ರೌಸರನ್ನು ಓಪನ್ ಮಾಡಬೇಕು. ಬ್ರೌಸರ್ನ ಟೈಟಲ್ ಬಾರ್ನಲ್ಲಿ wordpress.com ಎಂದು ಟೈಪ್ ಮಾಡಿ ಎಂಟರ್ ಬಟನ್ನ ಒತ್ತಬೇಕು. ಈಗ ನೋಡಿ, ನೀವು wordpress.com ಸೈಟ್ನಲ್ಲಿ ಇದ್ದೀರಿ. ಈಗ ಈ ಸ್ಕ್ರೀನ್ನಲ್ಲಿ ನಿಮಗೆ ಗೆಟ್ ಸ್ಟಾರ್ಟೆಡ್ ಅಂತ ಕಾಣುತ್ತೆ. ಈ ಗೆಟ್ ಸ್ಟಾರ್ಟೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈಗ ನೀವು ನಿಮ್ಮದೇ ಆದ ಒಂದು ವೆಬ್ ಪೇಜನ್ನು ಕ್ರಿಯೇಟ್ ಮಾಡುವ ಅವಕಾಶ ನಿಮಗಿದೆ. ಈಗ ಕೆಲವು ಬೇಸಿಕ್ ವಿಷಯಗಳನ್ನು, ಇನ್ಫಾರ್ಮೇಷನನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ಮೊದಲನೆಯದಾಗಿ, ವಾಟ್ ವುಡ್ ಯು ಲೈಕ್ ಟು ನೇಮ್ ಯುವರ್ ಸೈಟ್, ಅಂದರೆ ನೀವು ಕ್ರಿಯೇಟ್ ಮಾಡುವಂತಹ ವೆಬ್ ಪೇಜ್ಗೆ ನೀವು ಯಾವ ಹೆಸರನ್ನು ಕೊಡಲು ಇಷ್ಟಪಡುತ್ತೀರಿ. ಫಾರ್ ಎಕ್ಸಾಂಪಲ್, ಮೈ ಸೈಟ್ ಎಂಬುದಾಗಿ ನಾನು ಇಲ್ಲಿ ಹೆಸರು ಕೊಡ್ತಾ ಇದ್ದೀನಿ. ವಾಟ್ ವಿಲ್ ಯುವರ್ ಸೈಟ್ ಅಬೌಟ್? ಇಟ್ ಈಸ್ ಅಬೌಟ್ ಎಜುಕೇಷನ್. ನೀವು ಯಾವುದೇ ಒಂದು ಟೈಟಲ್ ಅನ್ನು ಕೊಡಬಹುದು. ವಾಟ್ ಈಸ್ ದಿ ಪ್ರೈಮರಿ ಗೋಲ್ ಯು ಹ್ಯಾವ್ ಫಾರ್ ಯುವರ್ ಸೈಟ್? ಇಲ್ಲಿ ನಿಮಗೆ ಮ್ಯಾಚ್ ಆಗುವಂತಹ ಯಾವುದಾದರೂ ಒಂದು ಈ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಬಿಸ್ನೆಸ್ ವಿಷಯವಾಗಿ ಮಾಡ್ತಿದ್ರೆ ಪ್ರಮೋಟ್ ಯುವರ್ ಬಿಸ್ನೆಸ್ ಸ್ಕಿಲ್ಸ್ ಆರ್ಗನೈಸೇಷನ್ ಇವೆಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಕೇವಲ ನಿಮ್ಮ ಪೋರ್ಟ್ಫೋಲಿಯೋನ ಶೋಕೇಸ್ ಮಾಡೋದಿತ್ತಂದರೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ನೀವು ಎಜುಕೇಷನ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಆಫರ್ ಯುವರ್ ಎಜುಕೇಷನ್ ಟ್ರೈನಿಂಗ್ ಆ್ಯಂಡ್ ಮೆಂಟ್ರಿಂಗ್ ಇದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇದರ ಜೊತೆಗೆ ನೀವು ಶೋಕೇಸ್ ಯುವರ್ ಪೋರ್ಟ್ಫೋಲಿಯೋ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತು ಹೌ ಕಂಫರ್ಟಬಲ್ ಯು ಆರ್ ವಿತ್ ಕ್ರಿಯೇಟಿಂಗ್ ಎ ವೆಬ್ಸೈಟ್ ಅಂತ ಕೇಳುತ್ತೆ. ಅಂದರೆ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡೋದ್ರಲ್ಲಿ ನೀವು ಎಷ್ಟರ ಮಟ್ಟಿಗೆ ಪರಿಣಿತಿ ಇದೆ ಅನ್ನೋದ್ರ ಮೇಲೆ ನೀವು 1 to 5 ಸ್ಕೇಲ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಾವು ಬಿಗಿನರ್ ಆಗಿರೋ ಕಾರಣ 1 ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂನ ಕ್ಲಿಕ್ ಮಾಡಬೇಕು. ಈಗ ನಿಮ್ಮಲ್ಲಿ ವೆಬ್ಸೈಟ್ಗೆ ಯಾವುದಾದ್ರೂ ಒಂದು ಹೆಸರು ಕೊಡಬೇಕು. ಆ ಹೆಸರು ಯಾವ ರೀತಿ ಕೊಡಬಹುದು? ಫಾರ್ ಎಕ್ಸಾಂಪಲ್, ನೀವು ನಿಮಗೆ ಬೇಕಾದಂತಹ ಒಂದು ಹೆಸರನ್ನು ಇಲ್ಲಿ ಕೊಡಬಹುದು. ಕೊಟ್ಟಾಗ ಆ ಸೈಟ್ ಹೆಸರಿಗೆ ಮ್ಯಾಚ್ ಆಗುವಂತಹ ಸೈಟ್ಗಳನ್ನು ಇಲ್ಲಿ ನಾನು ಪಟ್ಟಿ ಮಾಡಿ webpress.com ತೋರಿಸುತ್ತೆ. ಈಗ ಇದರಿಂದ ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇಟ್ ಈಸ್ ಬೆಟರ್ ಟು ಸೆಲೆಕ್ಟ್ ಫ್ರೀ ಸೈಟ್. ಇಲ್ಲಿ mysite.shopping ಇದು ರೆಕಮೆಂಡ್ ಮಾಡಿದ್ದಾರೆ, ಆದರೆ ಇದು ಫ್ರೀ ಇರೋದಿಲ್ಲ, ಇದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಆದ ಕಾರಣ ನೀವು mysite.wordpress.com ಇದು ಫ್ರೀ ಇರುತ್ತೆ, ಈ ಫ್ರೀ ಇದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ವಿಂಡೋನಲ್ಲಿ ನಿಮಗೆ ಡಿಫರೆಂಟ್ ಆಪ್ಷನ್ಸ್ ತೋರಿಸುತ್ತೆ. ಪಿಕ್ ಎ ಪ್ಲಾನ್ ದಟ್ ಇಸ್ ರೈಟ್ ಫಾರ್ ಯು, ಅಂದರೆ ನಿಮಗೆ ಯಾವ ಒಂದು ಪ್ಲಾನ್ ನಿಮಗೆ ಸೆಲೆಕ್ಟ್ ಮಾಡ್ಕೋಬಹುದು ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ನೀವು ಸ್ಟಾರ್ಟ್ ವಿತ್ ಫ್ರೀ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಉಚಿತವಾಗಿ ನಿಮ್ಮ ಸೈಟನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಆದ ಕಾರಣ ನಾನು ಇಲ್ಲಿ ಸ್ಟಾರ್ಟ್ ವಿತ್ ಫ್ರೀ ಅನ್ನೋದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಮುಖ್ಯವಾಗಿ ನಿಮಗೆ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಕೊಡಬೇಕಾಗ್ತದೆ. ಜಿಮೇಲ್ ಅಡ್ರೆಸ್ ಇತ್ತಂದರೆ ತುಂಬ ಅನುಕೂಲ ಆಗ್ತದೆ. ನೀವು
ಸೈಟ್ ನೇಮ್ ಇಲ್ಲಿ ಆಲ್ರೆಡಿ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀವಿ. ನಿಮಗೆ ಈ ಸೈಟ್ಗೆ ನಿಮ್ಮದೇ ಆದಂತಹ ಒಂದು ಪಾಸ್ವರ್ಡ್ ಕೊಟ್ಟು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಕ್ರಿಯೇಟ್ ಮಾಡಿ ಕಂಟಿನ್ಯೂ ಅನ್ನೋ ಬಟನ್ ಅನ್ನು ಕ್ಲಿಕ್ ಮಾಡಬಹುದು. ಈಗ ನೀವು ಯುವರ್ ಇಮೇಲ್ ಅಡ್ರೆಸ್ ಬಾಕ್ಸಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಟೈಪ್ ಮಾಡಬೇಕು. ನಂತರ ಆಲ್ರೆಡಿ ನಾವು ಈಗ ಚೂಸ್ ಯೂಸರ್ ನೇಮ್ ಆಲ್ರೆಡಿ ಮೈ ಸೈಟ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನೀವು ನಿಮ್ಮದೇ ಆದ ಹೆಸರನ್ನು ಇಲ್ಲಿ ಹಾಕೋಬಹುದು. ಅದೇ ರೀತಿ ನಿಮಗೆ ಅನುಕೂಲವಾದಂತಹ ಒಂದು ಪಾಸ್ವರ್ಡನ್ನು ಹಾಕಿ ಕಂಟಿನ್ಯೂ ಅನ್ನೋ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಸೈಟ್ ಹೆಸರು ಇದೇ ಸೈಟ್ ಹೆಸರಲ್ಲಿ ನಿಮ್ಮ ಸೈಟ್ ವೆಬ್ ಪೇಜ್ ಕ್ರಿಯೇಟ್ ಆಗುತ್ತೆ. ಈಗ ಇದೇ ಪ್ರೊಸೀಜರ್ ಉಪಯೋಗಿಸಿ ನಾನು ಆಲ್ರೆಡಿ ನನ್ನ ಹೆಸರಲ್ಲಿ ಒಂದು ವೆಬ್ ಪೇಜನ್ನು ಕ್ರಿಯೇಟ್ ಮಾಡಿದ್ದೀನಿ. ಈಗ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿದೆ, ಇದು ಈ ರೀತಿ adimurthiem.wordpress.com, ಇದು ನನ್ನ ವೆಬ್ ಪೇಜ್ನ ಹೆಸರಾಗಿದೆ. ಈ ವೆಬ್ ಪೇಜ್ adimurthiem.wordpress.com ಅಂತ ನಾವು ಟೈಪ್ ಮಾಡಿದ ತಕ್ಷಣ ಈ ವೆಬ್ ಪೇಜ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಈ ವೆಬ್ ಪೇಜ್ನಲ್ಲಿ ಏನೇನೆಲ್ಲ ಇರುತ್ತೆ, ಇಲ್ಲಿ wordpress.com ಆದಮೇಲೆ /wp-admin ಅಂತ ಟೈಪ್ ಮಾಡಿದ್ರೆ ನಾವು ಈ ಡ್ಯಾಶ್ಬೋರ್ಡ್ ಅನ್ನೋ ಒಂದು ಸ್ಕ್ರೀನ್ ಬರುತ್ತೆ ನಮಗೆ. ಈ ಡ್ಯಾಶ್ಬೋರ್ಡ್ ಸಹಾಯದಿಂದ ನಾವು ಏನೆಲ್ಲ ಚೇಂಜಸ್ಸನ್ನು ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಉದಾಹರಣೆಗೆ ನಾನು ಯಾವುದೋ ಒಂದು ಪೋಸ್ಟ್ ನಾ ಇದರಲ್ಲಿ ಹಾಕಬೇಕು ಅಂದರೆ ಬ್ಲಾಗ್ ಕ್ರಿಯೇಟ್ ಮಾಡಬೇಕು, ಅಥವಾ ಯಾವುದೋ ಒಂದು ಮೀಡಿಯಾ ನಾನು ಆ್ಯಡ್ ಮಾಡಬೇಕು, ಅಥವಾ ಯಾವುದೋ ಒಂದು ಸೈಟ್ಗೆ ನಾನು ಇಲ್ಲಿಂದ ಲಿಂಕ್ ಕ್ರಿಯೇಟ್ ಮಾಡಬೇಕು, ಅಥವಾ ವೆಬ್ ಪೇಜಸ್ಸನ್ನು ಕ್ರಿಯೇಟ್ ಮಾಡಿ ಅದನ್ನು ನಾನು ಡಿಸ್ಪ್ಲೇ ಮಾಡಬೇಕು ಅಥವಾ ಪಬ್ಲಿಷ್ ಮಾಡಬೇಕು, ಅದನ್ನೆಲ್ಲ ಕೂಡ ನಾವು ಈ ಡ್ಯಾಶ್ಬೋರ್ಡ್ನಿಂದ ಮಾಡಬಹುದು. ಅದಲ್ಲದೆ ಇಲ್ಲಿ ಮೈ ಸೈಟ್ ಅಂತಿದೆ, ಈ ಮೈ ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನನ್ನ ಸೈಟ್ನ ಬಗ್ಗೆ ಡಿಟೇಲ್ಸ್ ತೋರಿಸ್ತಾ ಇದೆ. ಸೈಟ್ ಯೂಸರ್ ನೇಮು ಮತ್ತು ಸೈಟ್ ನೇಮ್ ತೋರಿಸ್ತಾ ಇದೆ ಇಲ್ಲಿ adimurthiem.wordpress.com. ನಾನು ಇದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ನನ್ನ ಸೈಟ್ನ ಓಪನ್ ಮಾಡುತ್ತೆ. ಇಲ್ಲಿ ಯಾರೇ ಯೂಸರ್ಸು ನನ್ನ ಸೈಟ್ ನೇಮ್ ಎಂಟರ್ ಮಾಡಿ URL ಎಂಟರ್ ಮಾಡಿದರೆ ಈ ರೀತಿ ಅವ್ರಿಗೆ ಸೈಟ್ ಕಾಣುತ್ತೆ. ಇಲ್ಲಿ ನೋಡಿ, ಇದು ಸೈಟ್ ನೇಮು, ಇಲ್ಲಿ ಹೋಮ್ ಬಟನ್ನು, ಎಬೌಟ್ ಮೀ, ರಿಸರ್ಚ್, ಕಾಂಟ್ಯಾಕ್ಟ್, NPTEL ವಿಡಿಯೋ, ಈ ರೀತಿ ಬೇರೆ ಬೇರೆ ಪೇಜಸ್ಸನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದೇ ರೀತಿ ಇಲ್ಲಿ ಒಂದು ಬ್ಲಾಗ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಈ ಬ್ಲಾಗ್ನಲ್ಲಿ ನಾನು ಮೈ ಕೋರ್ಸ್ ಜರ್ನಲ್ ಅದಕ್ಕೆ ಒಂದು ಲಿಂಕ್ ಕೊಟ್ಟಿದ್ದೀನಿ. ಅದೇ ರೀತಿ BTech ಮೆಕಾಟ್ರಾನಿಕ್ಸ್ Y ಅನ್ನೋದ್ರ ಬಗ್ಗೆ ಒಂದು ಬ್ಲಾಗ್ ಪೇಜ್ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕಿಂತ ಮೊದಲು ಈ ರೀತಿ ಮೈ ಎಕ್ಸ್ಪೀರಿಯನ್ಸ್ ವಿತ್ FDP ಅನ್ನೋ ಒಂದು ಪೇಜ್ ಕೂಡ ಬ್ಲಾಗ್ ಪೇಜ್ನ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಈ ರೀತಿ ನೀವು ಸಹ ನಿಮಗೆ ಯಾವ ರೀತಿ ಬೇಕಾಗುತ್ತೆ ಆ ಒಂದು ಪೇಜ್ನ ಕ್ರಿಯೇಟ್ ಮಾಡಿ ಅದನ್ನು ಬೇರೆಯವರು ನೋಡುವ ಹಾಗೆ ನೀವು ಅದನ್ನು ಪಬ್ಲಿಷ್ ಮಾಡಬಹುದು. ಸಪೋಸ್ ನಾನು ಈಗ ಇದರಲ್ಲಿ ಯಾವುದೋ ಒಂದು ಪೇಜನ್ನು ನಾನು ಚೇಂಜ್ ಮಾಡಬೇಕು, ಎಡಿಟ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ adimurthiem.wordpress.com ಅಂತೇನು URL ತೋರಿಸ್ತಾ ಇದೆ, ಅದರ ಮುಂದೆ wp-admin ಎಂದು ಟೈಪ್ ಮಾಡಿ ಎಂಟರ್ ಮಾಡಬೇಕು. ಎಂಟರ್ ಮಾಡೋಣ, ಮತ್ತೆ ಡ್ಯಾಶ್ಬೋರ್ಡ್ ಬರ್ತದೆ. ಈಗ ಇಲ್ಲಿ ಇಲ್ಲಿ ಪೇಜಸ್ ಅಂತೇಳಿ ತೋರಿಸುತ್ತೆ. ಸಪೋಸ್ ನಾನು ಒಂದು ಪೇಜ್ ಆ್ಯಡ್ ಮಾಡಬೇಕಂತಂದರೆ ಈ ಪೇಜಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ನ್ಯೂ ಪೇಜಸ್ಸಲ್ಲಿ ಆ್ಯಡ್ ನ್ಯೂ ಪೇಜ್ ಟೈಪ್ ಮಾಡಿದಾಗ ಇಲ್ಲಿ ಇನ್ನೊಂದು ಪೇಜ್ ನಾನು ಟೈಪ್ ಮಾಡ್ಬೋದು ಅಥವಾ ಇನ್ನೊಂದು ಪೇಜ್ ನಾನು ಆ್ಯಡ್ ಮಾಡ್ಬೋದು. ಎಂಟರ್ ಟೈಟಲ್ ಪೇಜ್, ಇಲ್ಲಿ ನಾವು ಯಾವುದು ಇದಕ್ಕೆ ಬೇಕಾದಂತಹ ಒಂದು ಫಾರ್ ಎಕ್ಸಾಂಪಲ್ ಡೆಮೋ ಪೇಜ್ ಅಂತೇಳಿ ನಾನು ಪೇಜ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನಾನು ಏನು ಡೇಟಾ ಏನು ಸದ್ಯಕ್ಕೆ ಏನು ಹಾಕೋದಿಲ್ಲ. ಇದನ್ನು ನಾನು ಪ್ರಿವ್ಯೂ ಅಂತಂದರೆ ಇಲ್ಲಿ ಆ ಪೇಜ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಮಗೆ ಇಲ್ಲಿ ಪ್ರಿವ್ಯೂನಲ್ಲಿ ತೋರಿಸುತ್ತೆ. ಅದನ್ನು ನಾವು ಬೇಕಾದಲ್ಲಿ ನಾವು ಇದೇನು ಡೇಟಾ ಬೇಕೋ ಆ ಡೇಟಾನ ಇದರಲ್ಲಿ ಹಾಕಿ ಎಡಿಟ್ ಮಾಡಬಹುದು. ಈ ರೀತಿ ಡೆಮೋ ಪೇಜ್ ಕ್ರಿಯೇಟ್ ಮಾಡಿದ್ದು ಇಲ್ಲಿ ನಮ್ಗೆ ಕಾಣ್ತಾ ಇದೆ. ನಾವು ಮತ್ತೆ ಡ್ಯಾಶ್ಬೋರ್ಡ್ ಹೋಗಿ ಬೇರೆ ಪೇಜಸ್ ಬೇಕಾದರೆ ಕ್ರಿಯೇಟ್ ಮಾಡ್ಬೋದು, ಅಥವಾ ಕ್ರಿಯೇಟ್ ಮಾಡಿರೋ ಪೇಜಸ್ಸನ್ನು ನಾವು ಪಬ್ಲಿಷ್ ಮಾಡ್ಬೋದು, ಅಥವಾ ಪಬ್ಲಿಷ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಮೂವ್ ಟು ಟ್ರ್ಯಾಶ್ ಅನ್ಬೋದು.
ಈಗ ನಾವು ಪೇಜಸ್ ಅಂತ ಕ್ಲಿಕ್ ಮಾಡಿದಾಗ ಈಗ ಆಲ್ರೆಡಿ ನಾವು ಏನೇನು ಪೇಜಸ್ ಕ್ರಿಯೇಟ್ ಮಾಡಿದೀವಿ ಅವನ್ನೆಲ್ಲ ಈ ಲಿಸ್ಟ್ನ ತೋರಿಸ್ತದೆ. ಉದಾಹರಣೆಗೆ ಅಬೌಟ್ ಮೀ, ಎನ್ ಪಿ ಟಿ ಎಲ್ ವಿಡಿಯೋ, ರಿಸರ್ಚ್, ಕಾಂಟ್ಯಾಕ್ಟ್ಸ್, ಇವೆಲ್ಲ ಪೇಜಸ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅವೆಲ್ಲ ಪಬ್ಲಿಷ್ ಆಗಿದೆ. ಯಾರಾದರೂ ಒಂದು ಸೈಟ್ ವಿಸಿಟ್ ಮಾಡಿದಾಗ ಈ ಪೇಜಸ್ ಎಲ್ಲ ಅವ್ರಿಗೆ ಕಾಣುತ್ತೆ. ಅದೇ ರೀತಿ ನಾವು ಇಲ್ಲಿ ಅಪಿಯರೆನ್ಸ್ ಅಂತಿದೆ. ಈ ಅಪಿಯರೆನ್ಸ್ ಹೋಗಿ ಇಲ್ಲಿ ನಾವು ಕೆಲವು ಚೇಂಜಸ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಬೇರೆ ಬೇರೆ ಪೇಜಸ್ ಅಲ್ಲೆಲ್ಲ ಕ್ರಿಯೇಟ್ ಆಗಿದೆ, ಯಾವ ಆರ್ಡರ್ನಲ್ಲೂ ಕಾಣಿಸ್ಬೇಕು ನಮಗೆ ಅದನ್ನೆಲ್ಲ ನಾವಿಲ್ಲಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಅಪಿಯರೆನ್ಸ್ ಮೆನೂಸ್ ಕ್ಲಿಕ್ ಮಾಡಿದಾಗ ನಮಗೆ ಈ ಮೆನು ಪೇಜ್ ಓಪನ್ ಆಗುತ್ತೆ. ಈ ಮೆನು ಪೇಜ್ನಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಎಲ್ಲ ಪೇಜಸ್ನು ಕೂಡ ಇಲ್ಲಿ ಲಿಸ್ಟ್ನಲ್ಲಿ ತೋರಿಸ್ತಾ ಇರ್ತದೆ. ಯಾವುದು ಸಪೋಸ್ ನಾವು ಹೊಸದು ಯಾವುದಾದ್ರು ಕ್ರಿಯೇಟ್ ಮಾಡಿದ್ವಿ ಅದನ್ನು ಟಾಪ್ ತೋರಿಸ್ತದೆ. ಅದನ್ನು ಇಲ್ಲಿ ಆ್ಯಡ್ ಟು ಮೆನು ಅಂದಲ್ಲಿ ಇಲ್ಲಿ ಮೆನು ಸ್ಟ್ರಕ್ಚರ್ನಲ್ಲಿ ತೋರಿಸುತ್ತೆ. ಇದು ಮೆನು ಸ್ಟ್ರಕ್ಚರ್. ಈ ಮೆನು ಸ್ಟ್ರಕ್ಚರ್ ಇಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಿಮ್ಮ ವೆಬ್ಸೈಟಲ್ಲಿ ತೋರಿಸ್ತಾ ಇದೆ. ಫಸ್ಟ್ ಪೇಜ್ ಹೋಮ್ ಇರ್ತದೆ, ಸೆಕೆಂಡ್ ಅಬೌಟ್ ಮೀ, ಥರ್ಡ್ ರಿಸರ್ಚ್, ಕಾಂಟ್ಯಾಕ್ಟ್, ಎನ್ ಪಿಟಲ್ ವಿಡಿಯೋ. ಈ ರೀತಿ ನಿಮ್ಮ ವೆಬ್ಸೈಟ್ನಲ್ಲಿ ಇದೇ ಫಾರ್ಮ್ಯಾಟಲ್ಲಿ ಕಾಣಿಸುತ್ತೆ. ಇದನ್ನು ನೀವು ಸೇವ್ ಮೆನು ಅಂದಾಗ ಇಲ್ಲಿ ಯಾವ ಫಾರ್ಮ್ಯಾಟ್ ಇರ್ತದೆ ಅದೇ ಫಾರ್ಮ್ಯಾಟಲ್ಲಿ ಅಲ್ಲಿ ನಿಮಗೆ ಕಾಣಿಸುತ್ತೆ. ಈ ರೀತಿ ನೀವು ಯಾವುದೇ ಪೇಜಸ್ನಲ್ಲಾಗಲಿ ನೀವು ಆ್ಯಡ್ ಮಾಡ್ಬೋದು, ಅಥವಾ ಒಂದು ಪೇಜ್ನ ಕಾಪಿ ಮಾಡಿ ಇನ್ನೊಂದು ಕಡೆ ಹಾಕ್ಬೋದು, ಅಥವಾ ನೀವು ಕಸ್ಟಮೈಸ್ ಮಾಡ್ಬೋದು. ಅಂದರೆ ನಿಮಗೆ ಯಾವ ರೀತಿ ಥೀಮ್ ಕಾಣುತ್ತೆ, ಯಾವ ರೀತಿ ನಿಮ್ಮ ವೆಬ್ಸೈಟ್ ಯಾವ ರೀತಿ ಕಾಣಬೇಕು ಅನ್ನೋದನ್ನು ಇಲ್ಲಿ ನೀವು ಮಾಡ್ಬೋದು. ಕಲರ್ಸು, ಬ್ಯಾಕ್ಗ್ರೌಂಡ್ಸ್ ಚೇಂಜ್ ಮಾಡ್ಬೋದು, ಫಾಂಟ್ಸ್ ಚೇಂಜ್ ಮಾಡ್ಬೋದು, ಹೆಡರ್ ಇಮೇಜ್ ಚೇಂಜ್ ಮಾಡ್ಬೋದು, ಮೆನು ಸ್ಟೈಲ್ ಚೇಂಜ್ ಮಾಡ್ಬೋದು. ಅದೇ ರೀತಿ ವಿಜೆಟ್ಸ್ ಕೂಡ ನೀವು ಆ್ಯಡ್ ಮಾಡ್ಬೋದು. ವಿಜೆಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಕ್ಯಾಲೆಂಡರ್, ಕ್ಲಾಕ್, ಯಾವುದಾದ್ರೂ ಒಂದು ಫಿಕ್ಸ್ಡ್ ಇಮೇಜ್, ಇಂಥವನ್ನು ನಾವು ಇಲ್ಲಿ ಹಾಕ್ಬೋದು. ಕಾಂಟ್ಯಾಕ್ಟ್ ಅಡ್ರೆಸ್ ಇಂಥವನ್ನೆಲ್ಲ ಇಲ್ಲಿ ಹಾಕ್ಬೋದು. ಇದು ಹೋಮ್ ಪೇಜ್ ಸೆಟ್ಟಿಂಗ್ಸು ಹಾಕ್ಬೋದು. ಈಗ ಆಲ್ರೆಡಿ ಇರೋದನ್ನೆಲ್ಲ ಇಲ್ಲಿ ಏನಿದೆ ಅದನ್ನು ತೋರಿಸ್ತಾ ಇದೆ. ಇದು ಹೋಮ್, ಅಬೌಟ್ ಮೀ, ರಿಸರ್ಚ್. ಇದು ನಾವು ಆಗಲೇ ಆ ಮೆನುನಲ್ಲಿ ಯಾವ ಆರ್ಡರ್ನಲ್ಲಿ ನೋಡಿದ್ವೋ ಅದೇ ಆರ್ಡರಲ್ಲಿ ಇಲ್ಲಿ ತೋರಿಸ್ತಾ ಇದೆ. ಒಂದೇಳೆ ನಾ ಏನು ಚೇಂಜಸ್ ಮಾಡೋದಿಲ್ಲ ಅಂತಂದರೆ ಬ್ಯಾಕ್ ಹೋಗ್ಬೋದು. ಸೇವ್ ಮೆನು ಅಂದರೆ ಯಾವ ಆರ್ಡರ್ನಲ್ಲಿದೆ ಅದೇ ಆರ್ಡರ್ನಲ್ಲಿ ಮೆನು ಸೇವ್ ಆಗ್ತದೆ. ಸೇವ್ ಮಾಡಿದ ಮೇಲೆ ನಿಮ್ಮ ಸೈಟ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನೀವು ನೋಡ್ಬೇಕಂತಂದ್ರೆ ಇಲ್ಲಿ ಮೈ ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಮೈ ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗೆ ಲಿಂಕ್ ತೋರಿಸುತ್ತೆ. ಆ ಲಿಂಕ್ ಮೇಲೆ ಇನ್ನೊಂದ್ಸರಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ವೆಬ್ಸೈಟ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಇದು ಯಾರೇ ನಿಮ್ಮ ವೆಬ್ಸೈಟು ಈಗ ಈ ರೀತಿ ವೆಬ್ಸೈಟ್ ನಿಮ್ಮದು ನೇಮ್ ಹಾಕಿ ಇಲ್ಲಿ ಟೈಪ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಕಾಣುತ್ತೆ. ಇಲ್ಲಿ ನಾನು ಮಾಡಿರೋದು ಇದು ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್ ಕ್ಲಿಕ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಅಬೌಟ್ ಮೀ ಅನ್ನೋದು ಕ್ಲಿಕ್ ಮಾಡಿದಾಗ ಈಗ ನಾನು ನನ್ನ ಬಗ್ಗೆ ಸ್ವಲ್ಪ ಸ್ಮಾಲ್ ಇಂಟ್ರಡಕ್ಷನ್ ಇಲ್ಲಿ ಏನು ಎಂಟರ್ ಮಾಡಿದ್ದೀನಿ ಅದನ್ನು ಕಾಣಿಸುತ್ತೆ. ಅದೇ ರೀತಿ ರಿಸರ್ಚ್ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ನನ್ನ ರಿಸರ್ಚ್ ಇಂಟ್ರೆಸ್ಟ್ ಏನಿದೆ, ಏನು ಪೇಪರ್ಸ್ ಪ್ರೆಸೆಂಟ್ ಮಾಡಿದ್ದೀನಿ ಅವನ್ನೆಲ್ಲನೂ ತೋರಿಸುತ್ತೆ. ಅದೇ ರೀತಿ ಕಾಂಟ್ಯಾಕ್ಟ್ ಅಂದಾಗ ಯಾರಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಲ್ಲಿ ಅವ್ರು ತಮ್ಮ ಹೆಸರು ಎಲ್ಲ ಟೈಪ್ ಮಾಡಿ, ಉದಾಹರಣೆಗೆ ಅವ್ರ ಹೆಸರು, ಇಮೇಲ್ ಅಡ್ರೆಸ್, ಅವ್ರೇನು ಕಾಮೆಂಟ್ ಮಾಡಬೇಕು ಅದನ್ನೆಲ್ಲ ಇದ್ರಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಅಂತ ಹೋಗಿದ್ರೆ ಅದನ್ನು ನಾವು ಕಾಂಟ್ಯಾಕ್ಟ್ಸಲ್ಲಿ ನೋಡ್ಕೋಬಹುದು. ಅದೇ ರೀತಿ ನಾನು ಒಂದು ಲಿಂಕ್ ಕೊಟ್ಟಿದ್ದೀನಿ, ಎನ್ ಪಿ ಟಿ ಎಲ್ ವಿಡಿಯೋ ಫಾರ್ ಎಕ್ಸಾಂಪಲ್ ಇಂಟ್ರಡಕ್ಷನ್ ಟು ರಿಟರ್ನ್ ಮಾಸ್ ಟ್ರಾನ್ಸ್ಫರ್ ಅಂತೇಳಿ. ನಾವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಈ ವಿಡಿಯೋನ ನಾವು ಯೂಟ್ಯೂಬ್ನಿಂದ ನೋಡ್ಬೋದು. ಈ ರೀತಿ ನಾವು ಎಜುಕೇಷನ್ ಪರ್ಪಸ್ ಆಗಲಿ, ಬಿಸ್ನೆಸ್ ಪರ್ಪಸ್ ಆಗಲಿ, ನಾವು ನಮ್ಮ ವೆಬ್ ಪೇಜನ್ನು ಡಿಸೈನ್ ಮಾಡಿಕೊಂಡು ಅದರಲ್ಲಿ ಬೇಕಾದ ಮಾಹಿತಿಯನ್ನು ನಾವು ಎಂಟರ್ ಮಾಡ್ಬೋದು. ಎಂಟರ್ ಮಾಡಿ ನಾವು ಬೇರೆಯವ್ರ ಜೊತೆ ಈಸಿಯಾಗಿ ಸಂವಹನವನ್ನು ಮಾಡಬಹುದು. ಇದು ಈ wordpress.com ನಾವು ಇದು ಓಪನ್ ಆಗಿ ಫ್ರೀ ಆಗಿ ಇದನ್ನು ನಾವು ಉಪಯೋಗಿಸೋದಕ್ಕೆ ಬರುತ್ತೆ. ಅದು ಒಂದು ಅಡ್ವಾಂಟೇಜ್. ಆದ ಕಾರಣ ನೀವು wordpress.com ಉಪಯೋಗಿಸಿ ನೀವು ಯಾವುದೇ ಒಂದು ರೀತಿಯ ವೆಬ್ ಪೇಜನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.